ಆದ ನಮಸ್ಕಾರ ಮಕ್ಕಳು ನಾವು ಹೇಳಿದ ಹಾಗೆ ಮಾಡೋಲ್ಲ ನಾವು ಮಾಡಿದ ಹಾಗೆ ಮಾಡುತ್ತಾರೆ ಅಲ್ವೇ ಆಲೋಚನೆ ಮಾಡಿ ನಾವೇನಾದ್ರೂ ಹಾಗೆ ಮಾಡಿ ಹೀಗ್ ಮಾಡಿ ಅಂತ ಅಂದ್ಬಿಟ್ಟು ನಾವದನ್ನ ನಡ್ಕೊಳ್ಳಿಲ್ಲ ಅಂದರೆ ನಾವು ಏನು ಮಾಡ್ತೀವಿ ಅದನ್ನು ಮಾಡ್ತಾರೆ ಹೊರತು ನಾವು ಏನು ಹೇಳ್ತೀವಿ ಅವ್ರಿಗೆ ಅದನ್ನು ಮಾಡೋದಿಲ್ಲ ಸೊ ಇದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಪೋಷಣ ಕಲೆ ಎನ್ನುವಂಥದ್ದು ಐ ಥಿಂಕ್ ಮೋಸ್ಟ್ ಇಗ್ನೋರ್ಡ್ ಟಾಪಿಕ್ ಯಾಕೆಂದ್ರೆ ಬೇರೆ ಎಲ್ಲದಕ್ಕೂ ಸ್ಕೂಲ್ ಇದೆ ಕೋರ್ಸ್ ಇದೆ ಆದರೆ ಪೋಷಕರಾಗೋದಕ್ಕೆ ಯಾವ ಕೋರ್ಸು ಇಲ್ಲ ಮಕ್ಕಳು ಆಗ್ತಾ ಇದ್ದಂಗೆ ಅಪ್ಪ ಅಮ್ಮ ಆಗ್ಬಿಡ್ತಾರೆ ಏನೋ ಅಪ್ಪ ಅಮ್ಮ ಮನೇನಲ್ಲಿದ್ದರೆ ಆಗ ಮಾಡ್ಬೇಡ್ರೋ ಹೀಗೆ ಮಾಡಬೇಡಿ ಮಕ್ಕಳನ್ನ ಹೀಗೆ ನೋಡ್ಕೊಳ್ಳಿ ಹಾಗೆ ನೋಡ್ಕೊಳ್ಳಿ ಅಂತ ಹೇಳೋಂತಹ ಒಂದು ಪ್ರಯತ್ನ ನಡೆಯುತ್ತೆ ಓಕೆ ಸೊ ನಾವು ಯಾವಾಗ ಈ ರೀತಿ ನೋಡ್ತಾ ಇರ್ತೇವೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ವಿಷಯದಲ್ಲಿ ತುಂಬಾ ಒಂದು ಸ್ಕೋಪ್ ಇದೆ ಓಕೆ ಸೊ ನಾವು ಈ ವಿಚಾರನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಹಾಗಾಗಿ ಈ ಪೇರೆಂಟಿಂಗ್ ಬಗ್ಗೆ ನಾವು ಸುಮಾರು ವರ್ಷಗಳಿಂದ ಆಲೋಚನೆ ಮಾಡ್ತಾ ಬಂದ್ವಿ ಜೊತೆಗೆ ನಾನು ಜಸ್ಟಿಸ್ ಶಿವರಾಜ್ ಪಾಟೀಲ್ ಡಾಕ್ಟರ್ ವೈ ವಿ ಗುಂಡೂರಾವ್ ಚಕ್ರವರ್ತಿ ಸೂಲಿಬಲೆ ಡಾಕ್ಟರ್ ಆರ್ ಎಸ್ ಸೂರ್ಯನಾರಾಯಣ ಶೆಟ್ಟರು ಇವರೆಲ್ಲ ಮಾತಾಡಿರುವಂತಹ ತುಣುಕುಗಳನ್ನು ಕೆಲವು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದಾನೆ ಮತ್ತು ಪ್ಲೇಲಿಸ್ಟಲ್ಲಿ ಪೇರೆಂಟ್ಸ್ ಅಂತಲೇ ಒಂದು ಪ್ಲೇಲಿಸ್ಟ್ ಡೆಡಿಕೇಟ್ ಮಾಡಿದ್ದಾನೆ ಸೊ ಗೊತ್ತಿರಲಿ ಪೇರೆಂಟ್ಸ್ಗೊಂದು ನಿಮಗೆ ಪ್ಲೇಲಿಸ್ಟು ಮತ್ತು ಸ್ಟೂಡೆಂಟ್ಸ್ಗೊಂದು ಮತ್ತೆ ಟೀಚರ್ಸ್ಗೊಂದು ಓಕೆ ಸೊ ಈ ಮೂರು ಪ್ಲೇಲಿಸ್ಟ್ ಲಿಸ್ಟ್ಗಳನ್ನ ನೀವು ಗಮನಿಸ್ತಾ ಬರ್ಬೋದು ಅಂತ ಹೇಳ್ತಾ ನಾವು ಹೆಚ್ಚು ನಮ್ಮ ಮಕ್ಕಳಿಂದ ಏನ್ ನಿರೀಕ್ಷೆ ಮಾಡ್ತೇವೆ ಅದೇ ರೀತಿ ನಡ್ಕೊಂಡ್ಬಿಟ್ರೆ ಸಮಸ್ಯೆಗಳು ಕಡಿಮೆ ಅನ್ನೋದನ್ನ ಹೇಳ್ತಾ ನಮ್ಮ ಜೊತೆ ಒಬ್ರು ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಓನರ್ ಒಬ್ರು ನಮ್ಮ ಕೋರ್ಸಲ್ಲಿ ಇದ್ದಾರೆ ರಾಮಚಂದ್ರ ಗೌಡ್ರು ಸೊ ಒಂದು ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇರೋರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅವ್ರನ್ನೇ ಫಸ್ಟ್ ಎಸ್ ರಾಮಚಂದ್ರ ಗೌಡ ನಮಸ್ಕಾರ ನಮಸ್ಕಾರ ಆತ್ಮೀಯರೇ ಈ ದಿನದ ಆನ್ಲೈನ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ ಮೊದಲ ವಿಚಾರ ಮಕ್ಕಳು ನಾವು ಹೇಳಿದಾಗೆ ಮಾಡುವುದಿಲ್ಲ ನಾವು ಮಾಡಿದಾಗೆ ಮಾಡುತ್ತಾರೆ ಹೌದು ಮಕ್ಕಳು ಪ್ರತಿಯೊಂದು ಮನೆಯ ಪ್ರತಿಬಿಂಬ ಹೇಗೆ ಆಗಿದೆ ಅಂತ ಅಂದ್ರೆ ಅವ್ರಿಗೆ ಯಾಕೆ ನಾವು ಹೇಳದ್ರ ಮೇಲೆ ಭರವಸೆ ಇಲ್ಲ ಅಂತ ಅಂದ್ರೆ ಅವ್ರು ಅದನ್ನ ಏನು ಹೇಳ್ತಿದಾರೆ ಅನ್ನೋದನ್ನ ಅರ್ಥ ಮಾಡ್ಕೊ ಪ್ರಬುದ್ಧತೆ ಇಲ್ಲ ಅದನ್ನ ಯಾವಾಗ್ಲೂ ನಾವು ನಮ್ಮ ನಡವಳಿಕೆನಲ್ಲಿ ಮಾತ್ರ ನಾವು ಅವ್ರಿಗೆ ಹೇಳದೇ ಇದ್ರು ಕೂಡ ಪರವಾಗಿಲ್ಲ ಪ್ರತಿದಿನ ನಾವು ಅದನ್ನ ಆಚರಣೆ ಮಾಡ್ಕೊ ಬಂದಿದ್ರೆ ನಮ್ ಬದುಕಲ್ಲಿ ಅವ್ರು ಗಮನಿಸ್ತಾರೆ ಮನೆ ಒಳಗಿದ್ದಾಗ ಹೆಚ್ಚಿಗೆ ಟೈಮು ನಾವು ನಮ್ಮನ್ನ ಅವಲಂಬಿತರಾಗುತ್ತಾರೆ ನಮ್ಮನ್ನ ಅವರು ಫಾಲೋ ಕೂಡ ಮಾಡ್ತಾರೆ ಹೆಚ್ಚು ನಮ್ಮ ಕಡೆಯಿಂದ ತಿದ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ರೆ ಆ ಮಕ್ಕಳನ್ನ ಬೇರೆ ಯಾವುದೇ ರೀತಿಯಲ್ಲೂ ಅವ್ರನ್ನ ಸರಿಪಡಿಸೋದಕ್ಕೆ ಕಷ್ಟ ಸಾಧ್ಯ ಇಲ್ಲಿ ಮೌಲ್ಯ ಅನ್ನೋದು ಬರುತ್ತೆ ಇಲ್ಲಿ ಮೌಲ್ಯವನ್ನ ನಾವು ಯಾವ್ದನ್ನೇ ಓದಿನಿಂದ ಅಥವಾ ಬರವಣಿಗೆಯಿಂದ ನಾವು ಕಲಿಸ್ಲಿಕ್ಕೆ ಸಮಾಜಕ್ಕೆ ಸಾಧ್ಯನೇ ಇಲ್ಲ ಆ ಸಮಾಜ ಅನ್ನೋದು ಸೃಷ್ಟಿ ಸರಿ ಆಗ್ಬೇಕಂತ ಅಂದ್ರೆ ನಮ್ಮ ಮನೆಯ ಮಕ್ಕಳು ಒಬ್ರು ಇರ್ಬೋದು ಇಬ್ರು ನಮ್ಮ ಮನೆಯ ಪೋಷಕರಾದವರು ಜವಾಬ್ದಾರಿಯಿಂದ ಅದನ್ನ ಯಾವ ಒಳ್ಳೆಯ ಸಂಸ್ಕಾರ ಯಾವ ಸಂಪ್ರದಾಯಗಳಿದಾವೆ ಯಾವ ರೂಢಿ ಕಲಿ ಕಲಿಕೆ ಇದ್ದಾವೆ ಅವುಗಳನ್ನ ನಮ್ಮ ಆಚರಣೆ ಪಸ್ಟ್ ತಂದ್ಕೋಬೇಕು ಅದನ್ನ ನಾವು ಮೌಲ್ಯ ಅಂತ ಹೇಳ್ತೀವಿ ಆ ನಾವು ನಮ್ಮಲ್ಲಿ ಆ ಮೌಲ್ಯಗಳನ್ನ ಅಳವಡಿಸ್ಕೊಂಡಿಲ್ಲ ಅಂತ ಅಂದ್ರೆ ಆ ಮಕ್ಕಳು ಅದನ್ನ ನಾವು ಹೇಳೋದ್ರಿಂದ ಅವ್ರು ಕಲಿತಾರೆ ಅನ್ನೋದು ಪರಾಭಾಸೆ ಅದು ಕಲಿಯ ನಂಬಿಕೆ ಇಡೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಮಕ್ಕಳನ್ನ ಭವಿಷ್ಯದಲ್ಲಿ ಅವರು ನಾವೇನವೇ ಒಂದು ದೊಡ್ಡ ಯಶಸ್ಸು ಅಥವಾ ಈ ಅಕ್ಷರವಂತ ಯಾವಾಗಾದ್ರೂ ಒಂದ್ ರೀತಿಯಲ್ಲಿ ಭ್ರಷ್ಟರಾಗ್ಬೋದಂತೆ ಈ ಸಂಸ್ಕಾರವಂತ ಎಂದು ಭ್ರಷ್ಟನಾಗಲಾರ ಅಂತ ಒಂದು ನಾಡ್ ನುಡಿ ಇಲ್ಲೇನಾಗತ್ತೆ ಅಂತ ಅಂದ್ರೆ ವಿದ್ಯೆ ಮುಖ್ಯ ಅಲ್ಲ ಮೊದ್ಲೆಲ್ಲ ಬದುಕು ಮಾಡ್ಲಿಕ್ಕೆ ಅಹ್ ತುಂಬಾ ದೊಡ್ಡ ಪದವಿ ಅಗತ್ಯ ಇರ್ಲಿಲ್ಲ ಮೊದ್ಲು ಮಾಡ್ತಾನೂ ಇರ್ಲಿಲ್ಲ ಆ ಎಷ್ಟು ಮನೆಯಲ್ಲೇ ಎಲ್ಲಾ ರೀತಿಯ ಮೌಲ್ಯ ಆಧಾರಿತ ಬದುಕನ್ನ ಹಿರಿಯರಿಂದನೇ ಕಲಿತಾ ಇದ್ರು ಗುರುಗಳಿಂದ ಹಿರಿಯರಿಂದ ಅದೇ ಸಾಕಾಗಿತ್ತು ಅತ್ಯುತ್ತಮವಾಗಿ ಬಹಳ ತೃಪ್ತಿಯಿಂದ ನೆಮ್ಮದಿಯಿಂದ ಅಹ್ ಸಂಪದ್ಭರಿತ ಬದುಕನ್ನ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ರು ಸಮಾಜ ಈಗ ಅದನ್ನ ಬಿಟ್ಟಿದ್ದಾರೆ ಬರೀ ಹೇಳೋದಷ್ಟೇ ಪ್ರತಿಯೊಬ್ರು ಹೇಳ್ತಿದಾರೆ ಕೇಳೋರು ಯಾರು ಕೇಳೋದಕ್ಕೆ ಇಲ್ಲ ಅದಕ್ಕಂತಾನೆ ಈಗ ವಿಶ್ವಾಸ ಹೋಗ್ಬಿಟ್ಟಿದೆ ಯಾರಿಗೆ ಮಕ್ಳು ಕೂಡ ಪೋಷಕರ ಮೇಲೆ ಆಗ್ಬೋದು ಬೇರೊಬ್ಬರ ಮೇಲೆ ಆಗ್ಬೋದು ಹೇಳ್ತಾರೆ ಅಷ್ಟೇನೆ ಅವ್ರು ನಡ್ಕೊಳ್ಳೋದಿಲ್ಲ ನಡ್ಕೊಳ್ಳದಿದ್ದಾಗ ಅದಕ್ಕೆ ನಾವು ಬೆಲೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಆ ಮಕ್ಕಳಿಂದ ಕಲಿತಾರೆ ಅದನ್ನ ಫಾಲೋ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ನಾವು ಏನನ್ನಾದ್ರೂ ಸಮಾಜಕ್ಕೆ ಮಕ್ಕಳಿಗೆ ಹೇಳ್ಬೇಕು ಅಂತ ಅಂದ್ರೆ ನಿಜವಾಗ್ಲು ನಮ್ಮ ಬದುಕಲ್ಲಿ ನಾವು ಅದೊಂದು ಅಹ್ ಆಚರಣೆಯನ್ನ ಅಳವಡಿಸ್ಕೊಂಡಿರ್ಬೇಕು ಆಗಷ್ಟೇನೇ ಸಾಧ್ಯ ಏನಾದ್ರು ಮಕ್ಕಳಲ್ಲಿ ಬದಲಾವಣೆ ತರೋದಕ್ಕೆ ನಮ್ಮಲ್ಲಿ ಅನ್ಕೊಂಡಿರುವಂತ ಸಂಸ್ಕಾರ ಅಥವಾ ಮೌಲ್ಯನ ಕಲ್ಸೋದಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ನಮಸ್ಕಾರ ರಾಮಚಂದ್ರ ಗೌಡ್ರು ತಮ್ಮ ಅನಿಸಿಕೆಯನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಾವು ಲಕ್ಷ್ಮೀ ಅವರ ಅನಿಸಿಕೆ ಕೇಳೋಣ ಲಕ್ಷ್ಮೀ ದೇವಿ ಮೇಡಮ್ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕೆಂದ್ರೆ ತಾವೊಬ್ಬ ಶಿಕ್ಷಕಿ ನಮಸ್ತೆ ಸರ್ ಮಕ್ಕಳ ಒಂದು ನಾವ್ ಹೇಳ್ದಂಗ್ ಕೇಳಲ್ಲ ಮಕ್ಕಳು ನಾವ್ ಏನ್ ಮಾಡ್ತೀವಿ ಅದನ್ನ ಮಾಡಕ್ ಮಾಡ್ತಾರ ಆದರೆ ಹಿಂದಿನ ಕಾಲದ ಶಿಕ್ಷಣಕ್ಕೂ ಈಗಿನ ಕಾಲದ ಶಿಕ್ಷಣಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಹಿಂದಿನ ಕಾಲದಲ್ಲಿ ಶಿಕ್ಷೆ ಶಿಕ್ಷಣವನ್ನು ಪಡಿಬೇಕಾದ್ರೆ ಶಿಕ್ಷೆಯನ್ನು ಕೊಟ್ಟು ಶಿಕ್ಷಣವನ್ನು ಪಡಿತಾ ಇದ್ರು ಸರ್ ಅಂದ್ರ ಗುರುಗಳು ಹೇಳಿದ್ದಂತ ಎಲ್ಲಾ ಕೆಲಸಗಳನ್ನ ಮಾಡಿ ಶಿಕ್ಷಣ ಶಿಕ್ಷಣವನ್ನ ಪಡಿತಾ ಇದ್ರು ಆದರೆ ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ವಿದ್ಯಾರ್ಥಿಗಳು ಮಕ್ಕಳ ಒಂದು ಅಹ್ ಮಕ್ಕಳಲ್ಲಿ ಶಿಕ್ಷಕರ ಬಗ್ಗೆ ಭಯ ಇಲ್ಲ ಮತ್ತೆ ಮಕ್ಕಳ ಯಾವ ಪೋಷಕರು ಯಾವ ರೀತಿ ಇದೆ ಅಂದ್ರೆ ನಾವು ತ್ರೀ ಸರ್ಕಲ್ ಇದ್ದಂಗೆ ಸರ್ ಮಕ್ಕಳು ಪೋಷಕರು ಮತ್ತು ಶಿಕ್ಷಕರು ಈ ಶಿಕ್ಷಕರು ನಾವ್ ಹೇಳ್ತೀವಿ ಬಟ್ ಪೋಷಕರು ಅದನ್ನ ಫಾಲೋ ಅಪ್ ಮಾಡಲ್ಲ ಇಲ್ಲಿ ಬೂರು ಚೈನ್ ನಲ್ಲಿ ಸರಿ ಇದ್ದಾಗ ಮಾತ್ರ ಮತ್ತೆ ಮಕ್ಕಳಲ್ಲಿ ಹಸಿವ್ ಇರ್ಬೇಕು ಸಾವ ಯಾವ್ ಹಸಿ ಇರ್ಬೇಕ ಹಸು ಇರ್ಬೇಕಂದ್ರೆ ನಾವು ಕಲಿಬೇಕನ್ನೋ ಹಸು ಮಕ್ಕಳಲ್ಲಿ ಯಾವ ಮಕ್ಕಳಲ್ಲಿ ಇರುತ್ತೋ ಆ ಮಕ್ಳು ಸಕ್ಸಸ್ ಆಗ್ತಾರ ಸರ್ ನಾವ್ ಹೇಳ್ದಂಗ್ ಕೇಳಲ್ಲ ಅಲ್ಲ ಅವ್ರನ್ನ ಮೋಟಿವೇಟ್ ಮಾಡಕ್ ನಾವ್ ಪ್ರಯತ್ನ ಮಾಡ್ತೇವೆ ಅದಕ್ಕೆ ಪೋಷಕರ ಸಪೋರ್ಟ್ ಇರೋದಿಲ್ಲ ಹಾಗಾಗಿ ಏನಾಗಿದೆ ಪೋಷಕರು ಒಡದ್ರೆ ಏ ನಮ್ಮ ಮಕ್ಳು ಯಾಕೆ ಹೊಡ್ದ್ರಿ ಅಂತ ಬಂದ್ ಕೇಳ್ತಾರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಗ್ಯಾಪ್ ಆಗ್ತಾ ಇದೆ ಮಕ್ಕಳಲ್ಲಿ ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಹಾಗಾಗಿ ಏನಾಗಿದೆ ಅಲ್ಲಿ ಹಿಂದಿನ ಕಾಲದಲ್ಲಿ ನೀವ್ ಏನಾರ ಮಾಡ್ರಿ ಅವ್ರ ಒಟ್ಟು ವಿದ್ಯೆ ಕಲಿಸ್ಬೇಕು ಅವ್ರಿಗೆ ಗುರುಗಳು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಇತ್ತು ಅವಾಗ ಈಗ ಹೆಂಗಾಗಿದೆ ಅಂದ್ರ ವಿರುದ್ಧ ಆಗ್ಬಿಡ್ತೇವೆ ಮಕ್ಕಳಿಗೆ ಎಲ್ಲಾ ಫೆಸಿಲಿಟಿ ಕೊಟ್ಟೆ ನಾವ್ ತಪ್ಪ ಮಾಡ್ತಾ ಇದೀವಿ ಪೋಷಕರಂತ ಒಂದ್ ರೀತಿ ಸರ್ ಹಾಗಾಗಿ ಮಕ್ಕಳು ಏನಂದ್ರೆ ನನ್ನ ಅನಿಸಿಕೆ ಪ್ರಕಾರ ನಾವ್ ಹೇಳ್ದಂಗ ಮಾತ್ರ ಕೇಳ್ತಾ ಇಲ್ಲ ಅವರು ನಾವು ಏನ್ ಆ ಫಾಲೋ ಫಾಲೋಅಪ್ ಮಾಡ್ತೇವೆ ಅದನ್ನ ಕೆಲವೊಬ್ರು ಫಾಲೋಅಪ್ ಮಾಡ್ತಾರ ಸರ್ ಇದು ನನ್ನ ಅನಿಸಿಕೆ ತಪ್ಪಿದ್ರೆ ಕ್ಷಮಿಸಿ ಏನಿಲ್ಲ ತುಂಬಾ ಚೆನ್ನಾಗಿ ಲಕ್ಷ್ಮೀ ದೇವಿ ಅವರು ಪ್ರೆಸೆಂಟ್ ಮಾಡಿದಿರಿ ಒಂದು ಟ್ರಯಾಂಗಲ್ ಅನ್ನು ಪದ ಬಳಸಿದ್ರಿ ಮಕ್ಕಳು ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿ ಈ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತೇವೆ ನಾವು ಹಾಗಾಗಿ ತಮ್ಮ ಮಾತುಗಳನ್ನ ನಾನು ಒಪ್ತೀನಿ ತುಂಬಾ ಚೆನ್ನಾಗಿ ತಾವು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದೀರಿ ಪೋಷಣ ಕಲೆ ಅಹ್ ಅನ್ನೋಂಥದ್ದು ತುಂಬಾ ಮುಖ್ಯವಾದಂತಹ ವಿಚಾರ ಸೊ ಇದನ್ನ ಪೇರೆಂಟ್ಸ್ಗಳು ಗಮನ ಕೊಡ್ಲಿ ಟೀಚರ್ಸ್ ಮೇಲೆ ಎಲ್ಲವನ್ನ ವರ್ಗಾಯಿಸ್ಬಿಟ್ಟು ನಮ್ದೇನು ಜವಾಬ್ದಾರಿ ಇಲ್ಲ ಅನ್ನುವ ಹಾಗೆ ಇರುವುದು ಬೇಡ ಅಂತ ಹೇಳ್ತಾ ಅಹ್ ಸ್ವಾಮಿ ಆ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಎಸ್ ಸ್ವಾಮಿ ನಮಸ್ಕಾರ ನಮಸ್ಕಾರ ಎಲ್ಲಾರಿಗೂ ಮಕ್ಕಳು ನಾವು ಹೇಳಿದ ಹಾಗೆ ಮಾಡಲ್ಲ ನಾವು ಮಾಡಿದ ಹಾಗೆ ಮಾಡುತ್ತಾರೆ ಇವತ್ತಿನ ಟಾಪಿಕ್ ಬಂದು ತುಂಬಾ ಚೆನ್ನಾಗಿದೆ ನಾವ್ ಹಿಂದೆ ಈ ಗುರುಕುಲ ಶಿಕ್ಷಣ ಅಂತ ನಮ್ಮಲ್ಲಿ ಇತ್ತು ಆ ಗುರುಕುಲ ಶಿಕ್ಷಣದಲ್ಲಿ ಮಕ್ಕಳನ್ನ ಬಿಟ್ ಬಿಟ್ಬಿಡ್ತಿದ್ರು ಅಲ್ಲಿ ಒಂದು ಗುರುಕುಲ ಶಿಕ್ಷಣ ಕಲೀಲಿ ಅಂತೇಳಿ ಆ ಗುರುಕುಲ ಶಿಕ್ಷಣ ಕಲಿಬೇಕಾದ್ರೆ ಒಂದು ಆರ್ ತಿಂಗಳು ಅವ್ರಿಗೆ ಆದ ಅವ್ರಿಗೆ ಆದ ಒಂದು ಸಂಸ್ಕಾರ ಅವ್ರದೇ ಆದ ಒಂದು ಅಹ್ ಯಾವ್ದ್ರಲ್ಲಿ ಪರಿಣಿತರು ಇದಾರೆ ಹೇಳಿ ಆ ಶಿಕ್ಷಣ ಅವತ್ತಿನ ದಿನ ಹಂಗಿತ್ತು ಅವತ್ತಿನ ಪೋಷಕರು ಕೂಡ ನಮ್ಮ ಮಕ್ಕಳು ಏನೋ ಒಂದ್ ಮರ ಮಾಡ್ತಾರೆ ಒಂದು ಗುರುಕುಲ ಶಿಕ್ಷಣ ಕಲೀಲಿ ಹೇಳಿ ಬಿಡ್ತಾ ಇದ್ರು ಅವತ್ತಿನ ಸಂಸ್ಕಾರ ಕೂಡ ಆಗಿತ್ತು ಹಿರಿಯರಿಗೆ ಕೈ ಮುಗಿಯೋದಾಗ್ಲಿ ಬರೋರಿಗೆ ನೀರ್ ಕೊಡೋದಾಗ್ಲಿ ಅವತ್ತಿನ ಸಂಸ್ಕಾರ ಇವತ್ತಿಗೂ ಅಹ್ ಅಲ್ಲಿ ಗುರುಕುಲದಲ್ಲಿ ಕಲ್ತವ್ರು ಇವತ್ತಿಗೂ ನಾವು ನೋಡ್ ನೋಡ್ಬೋದು ಬಟ್ ಇವತ್ತಿನ ದಿನದಲ್ಲಿ ಜಗತ್ತಿನಲ್ಲಿ ತುಂಬಾ ಬದಲಾವಣೆ ಆಗಿದೆ ಈ ಮೊಬೈಲ್ ಯುಗ ಬಂದು ಮಕ್ಕಳನ್ನ ತುಂಬಾ ಹಾಳು ಮಾಡ್ತಾ ಇದೆ ಯಾಕಂದ್ರೆ ನಾವು ಪೋಷಕರಾದ ನಾವೇ ಮೊಬೈಲ್ ನೋಡ್ಕೆ ಅಂತ ಕುಂತ್ರೆ ಮಗು ನಮ್ ಮೊಬೈಲ್ ನೋಡ್ಕೊ ಮೊಬೈಲ್ ನೋಡ್ತದೆ ನಾವು ಮೊಬೈಲ್ ಅಲ್ಲಿ ರೀಲ್ಸ್ ಮಾಡೋದ್ ನೋಡಿದ್ರೆ ಮಗು ರೀಲ್ಸ್ ಮಾಡೋದ್ ಮಾಡ್ತದೆ ಹಾಗಾಗಿ ಈ ತರ ಮಗು ಪೋಷಕರಿಂದನೇ ತುಂಬಾ ದಾರಿ ತಪ್ತಾ ಇದೆ ಯಾಕಂದ್ರೆ ನಾವು ಮಾ ನಾವ್ ಹೇಳಿದಾಗಿ ಮಾಡಲ್ಲ ಅದು ಏ ನೀನ್ ಮಾಡು ಮೊದ್ಲ ಅಂತಾರೆ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿ ಮಕ್ಕಳು ಇವತ್ ಮಾಡ್ತಾ ಇದಾರೆ ಇವತ್ತು ನಾವು ಓದ್ತಾ ಇದ್ರೆ ಮಗು ನಮ್ಮನ್ನ ನೋಡಿ ಓದ್ತದೆ ನಾವು ಬರಿತಾ ಇದ್ರೆ ನಮ್ಮನ್ನ ನೋಡಿ ಮಗು ಬರಿತದೆ ಹಾಗಾಗಿ ಮಕ್ ಮಕ್ಕಳು ನಾವು ಹೇಳಿದ ಹಾಗೆ ಮಾಡಲ್ಲ ನಾವ್ ಏನ್ ಮಾಡ್ತೀವೋ ಅದನ್ನ ಮಾಡ್ತದೆ ಅದು ನಮ್ದು ನಾವು ಮಾಡೋ ರೀತಿ ಪೋಷಕರದು ಸರಿಯಾಗಿದ್ರೆ ಮಾತ್ರ ನಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಹೋಗ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಸರ್ ಎಸ್ ಕಟ್ಟಯರಿ ಸ್ವಾಮಿ ತಮ್ಮ ಅನಿಸಿಕೆಯನ್ನು ಕೂಡ ನಾನು ಹೋಗ್ತೇನೆ ತುಂಬ ಚೆನ್ನಾಗಿ ತಾವು ವ್ಯಾಖ್ಯಾನ ಮಾಡಿದ್ರಿ ಜಯಪ್ರಕಾಶ್ ನಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಯೂಟ್ಯೂಬ್ ಗಳನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಪ್ರೆಸ್ ಮಾಡಿ ಲೈಕ್ ಮಾಡಿ ನಾಲ್ಕಾರು ಜನಕ್ಕೆ ಈ ರೀತಿಯ ವಿಡಿಯೋಗಳನ್ನು ಶೇರ್ ಮಾಡಿ ಜೊತೆಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನ ಪ್ರತಿ ಕಾಮೆಂಟನ್ನು ಗಮನಿಸ್ತಾ ಇರ್ತಾನೆ ಉತ್ತಮವಾದ ಕಾಮೆಂಟ್ಗಳಿಗೆ ಪ್ರೈಸ್ ಕೂಡ ಕೊಡಬೇಕು ಅಂತ ಇದ್ದೇನೆ ಏನಂತರಿ ಕಾಮೆಂಟ್ ಮಾಡ್ತಿರಲ್ಲ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತಾನೆ ನಮಸ್ಕಾರ